हेलो एवरीवन मॉम्स डिलिशियस जोन के निम्मेल्लरू स्वागत इवत्तु नानु एल्लरू कूड इष्टपडुवंतह बाळेकाय चीप्स अन्न माड्ता इद्देने इदन्न केवल 10 निमिषदल्लि नीवु माड्कोळ्ळबहुदु यावुदे रीतिय तोळिबेकु वर्सबेकु अंत यावुदु तोंदरे इल्ले इमिडियेट आगि इदन्न नीवु माड्कोळ्ळबहुदु तिन्नलिक्कु बहळ टेस्ट आगुत्ते इदु माड्लिक्कु कूड कडिमे समयवन्न तेगेदुकोळ्ळुत्ते हागाद्रे इदन्न माडोदु हेगे अंत ईग नोडोण ಮೊದಲಿಗೆ ನೋಡಿ ಈ ರೀತಿ ಬಾಳೆಕಾಯಿ ತೆಗೆದುಕೊಂಡಿದ್ದೇನೆ ಬಾಜಿ ಪಕೋಡ ಸಾಂಬಾರ್ ಎಲ್ಲ ಮಾಡ್ತೀವಲ್ಲ ಆರೆ ಇದು ಅದನ್ನ ಮಾಡುವಂತ ಬಾಳೆಕಾಯಿ ಇದು ಇದರಿಂದ ಈಗ ನಾನು ಬಾಳೆಕಾಯಿ ಚಿಪ್ಸ್ ಅನ್ನು ಮಾಡ್ತಾ ಇದ್ದೇನೆ ಮೊದಲಿಗೆ ಇದನ್ನ ನಾವು ಎರಡು ಸೈಡ್ ಹೀಗೆ ಕಟ್ ಮಾಡ್ಕೊಳ್ಳಬೇಕು ಈಗ ಇದರ ಸಿಪ್ಪೆಯನ್ನ ತೆಗೆದುಕೊಳ್ಳುತ್ತೇನೆ ಕ್ಲೀನ್ ಆಗಿ ಈ ರೀತಿ ಸಿಪ್ಪೆಯನ್ನ ತೆಗೆದುಕೊಳ್ಳಿ ಮೊದಲು बौल तक इको स्वल्प उपन हाक्ता नोड़े स्वल्प अरिशिण हाक्ता हाकि चेन्नागी करडोण इदन्न नान याके अंत नंतरदल्लि हेळ्तेने इदु याते आवश्यकते बीळुत्ते इदु ई रीति अंत हेळि नोडि चिप्स माड्लिक्के नानु ई रीति चिप्स कटर अन्नु तेगेदुकोंडिद्देने ನೋಡಿ ಈ ರೀತಿಯಾಗಿ ಇಷ್ಟು ದಪ್ಪ ಇರಬೇಕಾಗುತ್ತೆ ಅದು ನಿಮ್ಮತ್ರ ಈ ಕಟರ್ ಇದ್ರೆ ಮಾಡಿ ಇಲ್ಲದೇ ಇದ್ರೆ ನೀವು ಚಾಕುದಲ್ಲೂ ಕೂಡ ಈ ರೀತಿಯಾಗಿ ಸ್ಲೈಸ್ ಮಾಡ್ಕೊಳ್ಳಬಹುದು ಸ್ವಲ್ಪ ದಪ್ಪನೇ ಇರಲಿ ತುಂಬಾ ತೆಳ್ಳಗೆ ಸ್ಲೈಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಚಿಪ್ಸ್ ಚೆನ್ನಾಗಿ ಬರೋದಿಲ್ಲ ದಪ್ಪನೇ ಇರಲಿ ಸ್ವಲ್ಪ ನೋಡಿ ಕಡಾಯಿಲಿಗ ಎಣ್ಣೆ ಕಾದಿದೆ ನಾನು ಚಿಪ್ಸ್ ಅನ್ನು ಮೊದಲೇ ಕಟರ್ ಅನ್ನು ಈ ರೀತಿಯಾಗಿ ಪೀಸ್ ಮಾಡಿ ಇಟ್ಕೊಂಡಿಲ್ಲ ಡೈರೆಕ್ಟ್ ಎಣ್ಣೆ ಒಳಗೆ ಇದನ್ನ ನಾನು ಮಾಡ್ತಾ ಇದ್ದೇನೆ ನೋಡಿ ಬೇಗನೆ ಸುಲಭದಲ್ಲಿ ಬೇಗನೆ ಆಗಿಬಿಡುತ್ತೆ ಇದು ನೋಡಿ ಈ ರೀತಿ ಚೆನ್ನಾಗಿ ಕಟ್ ಕಟ್ ಪೀಸ್ ಆಗಿ ಬಿಡುತ್ತೆ ಅದೇ ನೋಡಿ ನೋಡಿ ಇಷ್ಟು ದಪ್ಪ ಆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಬೇಗನೆ ಕೂಡ ಆಗಿ ಬಿಡುತ್ತೆ ನೀವು ನೀರಿನಲ್ಲಿ ಹಾಕಿ ತೊಳೆದು ಇಡಬೇಕು ಹಾಗಾದ್ರೆ ಅವಶ್ಯಕತೆ ಏನು ಇಲ್ಲ ಡೈರೆಕ್ಟ್ ಆಗಿ ಮಾಡಬಹುದು ನಾವು ಇದನ್ನ ಎಣ್ಣೆಯಲ್ಲಿ ನೋಡಿ ಇಷ್ಟು ಗಟ್ಟಿಯಾಗಿದೆ ಈಗ ನಾವು ನಾನು ಹೇಳಿದ್ದಲ್ಲ ಅರಿಶಿನ ಮತ್ತೆ ಉಪ್ಪು ಹಾಕಿಕೊಂಡಿದ್ನಲ್ಲ ಇದು ಒಂದು ಸ್ಪೂನ್ ನಾನು ಇದರೊಳಗೆ ಈಗ ಎಣ್ಣೆಯಲ್ಲಿ ಹಾಕ್ತಾ ಇದೇನೆ ನೋಡಿ ನೋಡಿ ಯಾವ ರೀತಿ ಸೌಂಡ್ ಬರ್ತಾ ಇದೆ ಎಣ್ಣೆಯನ್ನು ಸುರಿಯೋದಿಲ್ಲ ಇದರಿಂದ ಇದರಲ್ಲಿ ಉಪ್ಪು ನಾವು ಚೆನ್ನಾಗಿ ಬಾಳೆಕಾಯಿ ಮಾಡುತ್ತೆ ಹೀರ್ಕೊಂಡು ಬಿಡುತ್ತೆ ಅದಕ್ಕೆ ನೋಡಿ ಈಗ ಸೌಂಡ್ ಎಲ್ಲ ಕಡಿಮೆ ಆಗಿದೆ ನೋಡಿ ಈಗ ಚಿಪ್ಸ್ ನೋಡಿ ಗಟ್ಟಿಯಾಗಿದೆ ಈಗ ಆವಾಜ್ ಬರ್ತಾ ಇದೆ ಕೇಳಿಸ್ತಾ ಇದೆಯಾ ಇಷ್ಟ ಆದ್ರೆ ಸಾಕು ಇದು ಒಳ್ಳೆ ಕ್ರಿಸ್ಪಿಯಾದ ಚಿಪ್ಸ್ ಆಗ್ತಾ ಇದೆ ಇದು ನೋಡಿ ಈಗ ಇದನ್ನ ತೆಗೆದಿಡೋಣ ಈಗ ಮತ್ತೆ ಹಾಕ್ತಾ ಇದ್ದೇನೆ ಎಣ್ಣೆಲಿ ಈಗ ಇದು ಈಗ ಕ್ರಿಸ್ಪಿ ಆಗಲಿ ಸ್ವಲ್ಪ ಚೆನ್ನಾಗಿ ಬೆಳೆದಿರುವಂತ ಬಾಳೆಕಾಯಿ ತಗೊಂಡಿದ್ದೇನೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಸ್ಲೈಸ್ ಆಗಿದೆ ಎಷ್ಟು ಚಂದ ಕಾಣ್ತಾ ಇದೆ ಇದು ಎಣ್ಣೆಯಲ್ಲಿ ನೋಡಿ ಈಗ ಈ ಗಟ್ಟಿ ಆಗ್ತಾ ಬರುತ್ತೆ ಇದು ಅರಿಶಿನ ಉಪ್ಪು ಎಲ್ಲ ನಾವು ಇದರಲ್ಲೇ ಹಾಕಿರೋದ್ರಿಂದ ಮತ್ತೆ ಎಕ್ಸ್ಟ್ರಾ ಉಪ್ಪು ಹಾಕೋಳೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಅದು ಸಾಲ್ಟ್ ಟೇಸ್ಟ್ ಬಂದಿರುತ್ತೆ ಇದರೊಳಗೆ ನೋಡಿ ಬಾಳೆಕಾಯಿ ಚಿಪ್ಸ್ ಈಗ ನಮ್ದು ರೆಡಿ ಆಗಿದೆ ನೋಡಿ ಎಷ್ಟೊಂದು ಕ್ರಿಸ್ಪಿ ಆಗಿದೆ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗೂ ಕೂಡ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು